ವೀಕ್ಷಕರೇ, ಶ್ರೀಟಿ ವಿಜಿಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ರೈತ ಸಂಘದವರಿಂದ ಶಿರಾ ತಾಲೂಕನ್ನು ಬರಪೀಡಿತ ಪ್ರದೇಶವನ್ನಾಗಿ ಘೋಷಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ತಯಾರಾಗ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡೋಣ. ಈಗೆಲ್ಲರೂ ಸಹ ಘೋಷಣೆ ಕೂಗೋದ್ರ ಮೂಲಕ ಹೊರಡೋಣ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ಶಿರಾ ತಾಲೂಕನ್ನ ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡ್ಬೇಕಂತ ಹೇಳಿ ಇವತ್ತು ಒತ್ತಾಯಿಸಿ ನಮ್ಮ ಹೋರಾಟವನ್ನ ಮುಂದುವರಿಸಿದ್ವಿ. ಈ ಸರ್ಕಾರಗಳಿಗೆ ನಾವೇ ಹೇಳಬೇಕಾದಂತ ಪರಿಸ್ಥಿತಿ ಇದೆ. ಏನು ಸರ್ಕಾರ ಸೊತ್ತೋಗಿದೆಯಾ? ಸರ್ಕಾರ ಬದುಕಿಲ್ವಾ? ಶಿರಾ ತಾಲೂಕು ಬರಪೀಡಿತ ಅಂತ ಹೇಳಿ ಗೊತ್ತೇ ಇಲ್ವಾ? ಏನು ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಿದೆಯಾ? ಇಲ್ಲಿರ್ತಕ್ಕಂತ ಉಸ್ತುವಾರಿ ಸಚಿವರಿಲ್ವಾ? ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಶಾಸಕರುಗಳಿಲ್ವಾ? ಜನಪ್ರತಿನಿಧಿಗಳ ಏನಾಗಿದ್ದಾರೆ? ರೈತರೇ ಇವತ್ತು ಈ ಪ್ರದೇಶ ಬರಪೀಡಿತ ಅಂತ ಹೇಳಬೇಕಾದಂತ ಪರಿಸ್ಥಿತಿ ಬಂದೋಗಿದೆ ಅಂದ್ರೆ ರೈತರ ಪಾಲಿಗೆ ಸರ್ಕಾರಗಳು, ನಮ್ಮ ನಾಡತಕ್ಕಂತ ಜನಪ್ರತಿನಿಧಿಗಳು ಸೊತ್ತೋಗಿದ್ದಾರೆ ಅಂತಾನೆ ನಾವು ಭಾವಿಸ್ಬೇಕಾಯ್ತದೆ ಬಂಧುಗಳೇ. ಯಾಕೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಬರವನ್ನ ಎದುರಿಸ್ಕೊಂಡು ನಿಭಾಯಿಸ್ಕೊಂಡು ಇವತ್ತು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೇ ತೊಂದರೆ ಬಂದರೂ ಕೂಡ ಇವ್ರಿಗೆ ಇಡೀ ದೇಶಕ್ಕೆ ಅನ್ನ ಬೆಳೆದು ಇವತ್ತು ಪ್ರತಿಯೊಂದು ಜೀವರಾಶಿಯನ್ನ ಉಳಿಸ್ತಕ್ಕಂತ ರೈತ ಎಷ್ಟೇ ಕಷ್ಟದಲ್ಲಿದ್ರು ಕೂಡ ತಾನು ಎಲ್ಲ ಸಮಸ್ಯೆಗಳನ್ನ ನೀಗಿಸ್ಕೊಂಡು ಹೋಗ್ತಾ ಇದ್ರು ಕೂಡ ರೈತನಿಗೆ ನೋಟಿಸ್ ಕೊಡ್ತಕ್ಕಂಥದ್ದು, ಸಾಲ ವಸೂಲಾತಿ ಮಾಡ್ತಕ್ಕಂಥದ್ದು, ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಬ್ರಿಟಿಷರ ಧೋರಣೆಯನ್ನ ತಾಳ್ತಾ ಬಂದಿದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರವಾಹ ಪೀಡಿತ ಪ್ರದೇಶ, ಇಲ್ಲಿ ಬರ ಪೀಡಿತ ಪ್ರದೇಶ. ಈ ಪ್ರವಾಹಕ್ಕೆ ಕಾರಣರಾರು, ಬರ ಪೀಡಿತ ಪ್ರದೇಶಕ್ಕೆ ಕಾರಣರಾರು ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕಾದಂತ ಒಂದು ವಿಚಾರ. ಇವತ್ತು ಪ್ರವಾಹ ಆಗ್ಲಿಕ್ಕೆ ಕಾರಣ ನಮ್ಮನ್ನ ಆಳ್ತಕ್ಕಂತ ಸರ್ಕಾರಗಳು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಆಗಿಲ್ಲ, ಆದ್ರೂ ಕೂಡ ಊರೂರು ಕೊಚ್ಕೊಂಡು ಹೋಗಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಮೂಲ ಹುಡುಕ್ಬೇಕಾದಂತ ಒಂದು ಅಂಶ ನಮ್ಮಲ್ಲಿದೆ. ಇವತ್ತು ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ನಲ್ಲಿ ಹೆಚ್ಚಿನ ಮಟ್ಟದ ನೀರನ್ನ ಶೇಖರಣೆ ಮಾಡಿ ಬೇಸಿಗೆ ಕಾಲದಲ್ಲಿ ಆ ಭಾಗದ ರೈತರುಗಳು ಬಹಳ ಅಂಗಲಾಚಿ ಹೋರಾಟವನ್ನ ಮಾಡಿದ್ರು. ನಮ್ಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ನಮ್ಮ ಕಬ್ಬು ಒಣಗೋಗ್ತಿದೆ, ದಯಮಾಡಿ ಕೊಯ್ನಾ ಡ್ಯಾಮಿಂದ ಎಷ್ಟು TMC ನೀರನ್ನ ಬಿಡಿಸಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರನು ಕೂಡ ಮನಸ್ಸು ಮಾಡಿ ನೀರು ಬಿಡಿಸಲಿಲ್ಲ. ಆ ಸರ್ಕಾರ ಮಹಾರಾಷ್ಟ್ರ ಸರ್ಕಾರನು ಕೂಡ ಮನಸ್ಸು ಮಾಡಿ ನೀರು ಬಿಡಲಿಲ್ಲ. ಒಂದೇ ಸತಿ ಅಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ತು ಅಂತ ಹೇಳಿ ಹೆಚ್ಚಿನ ಮಟ್ಟದ ನೀರನ್ನ ಶೇಖರಣೆ ಮಾಡಿಕೊಂಡು ಏಕಕಾಲದಲ್ಲಿ ನೀರನ್ನ ಬಿಟ್ಟು ಸರ್ಕಾರ ಶೋಷಣೆ ಮಾಡ್ಕೊಂಡೇ ಇರ್ತದೆ. ಸಾಲ ಕಟ್ಟೋದಿಲ್ಲ. ಯಾಕೆ ಕಟ್ಟೋದಿಲ್ಲ ಅಂದ್ರೆ ನನಗೆ 70 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ಇವತ್ತು ನನ್ನ ಜಮೀನಿಗೆ ಶಾಶ್ವತ ನೀರಾವರಿ ಯೋಜನೆಯನ್ನ ಒದಗಿಸಿಲ್ಲ. ಇವತ್ತು ನಾನು ಬೆಳೀತಕ್ಕಂಥ ಬೆಳೆಗೆ ವೈಜ್ಞಾನಿಕವಾದಂತ ಒಂದು ಬೆಲೆಯನ್ನ ನಿಗದಿ ಮಾಡಿಲ್ಲ. ನಮ್ಮನ್ನ ಫ್ರೀಯಾಗಿ ದುಡಿಸ್ಕತ್ತಿದ್ದೀರಿ.
ಅದರಿಂದ ನಾನು ಸಾಲ ಕಟ್ಟೋದಿಲ್ಲ ಅಂತ ಹೇಳಿ ನಾವೇ ಘೋಷಣೆ ಮಾಡ್ಕೋಬೇಕು. ನಮ್ಗೆ ಶಾಶ್ವತವಾದಂತ ನೀರಾವರಿ ಯೋಜನೆಗಳನ್ನ ಕೊಟ್ಟು ನಾವು ಬೆಳೀತಕ್ಕಂತ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಬೆಲೆಯನ್ನ ನಿಗದಿ ಮಾಡುವವರು ನಾವು ಸಾಲ ಕಟ್ಟೋದಿಲ್ಲ. ಶಿರಾನಗರದ ವರ್ಧಮಾನ್ ಪಬ್ಲಿಕ್ ಶಾಲೆಗೆ ಲಭಿಸಿದ ಬೆಸ್ಟ್ ಪ್ರೀಸ್ಕೂಲ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಚೇರ್ಮನ್ ಆದ ಸಂಜಯ್ ಎಸ್ಗೌಡ ಹಾಗೂ ಕಾರ್ಯದರ್ಶಿಗಳಾದ ಕಪಿಲ್ ದೇವ್ ರವರಿಗೆ ಚಂಡೀಗಢನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. Next, I request Mr. Deepak Chen, Director of Vijay Education Academy, for Outstanding Leadership Award. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.